ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಸರಿಯಾದ ಸೂರಿಲ್ಲದೆ ಪರದಾಡುತ್ತಿರುವ ಮಹಿಳೆಗೆ ಸೂರು ಕಲ್ಪಿಸುವ ಭರವಸೆ ನೀಡಿದ ನಗರಸಭೆ. ಗುಡಿಸಲು ಮುಕ್ತ ದೇಶ ಮಾಡಬೇಕೆಂದು ಒಂದು ಕಡೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿದ್ದರೂ ಸಹ ಅದು ಯಶಸ್ವಿಯಾಗುತ್ತಿಲ್ಲ ಎನ್ನುವುದಕ್ಕೆ ಒಂದು ತಾಜಾ ಉದಾಹರಣೆ ಎಂದರೆ ಚಿಂತಾಮಣಿ ನಗರದ 30ನೇ ವಾರ್ಡಿನಲ್ಲಿ ವಾಸವಾಗಿರುವ ರತ್ನಮ್ಮ ಎಂಬ ವಯೋವೃದ್ಧೆಯ ಮನೆಯೇ ಸಾಕ್ಷಿ. ನಗರದ 30ನೇ ವಾರ್ಡಿನ ಅಗ್ರಹಾರದ 1ನೇ ರಸ್ತೆಯಲ್ಲಿ ವಾಸವಾಗಿರುವ ರತ್ನಮ್ಮನಿಗೆ ಕಿವಿ ಕೇಳಿಸದ ವಯೋವೃದ್ಧೆ. ರತ್ನಮ್ಮನ ಗಂಡ ತೀರಿಕೊಂಡಿದ್ದು, ಮಕ್ಕಳು ಇಲ್ಲ, ಕಿವಿ ಕೇಳಲ್ಲ. ಧರ್ಮಸ್ಥಳ ಸಮಸ್ಯೆ ನೀಡುವ ಮಾಸಾಶನ, ಡಿಪೋ ಅಕ್ಕಿ ಮತ್ತು ಇಲ್ಲಿನ ಸಾರ್ವಜನಿಕರ ಸಹಕಾರದಿಂದ ಸರಿಯಾದ ಸೂರಿಲ್ಲದ ಮನೆಯಲ್ಲಿ ಕಾಲರಣ ಮಾಡುತ್ತಿದ್ದಾರೆ. ಮಳೆಗಾಲವಾದ್ದರಿಂದ ಮನೆಯೊಳಕ್ಕೆ ಮಳೆ ನೀರು ಬರುತ್ತಿರುವುದಲ್ಲದೆ ಮನೆಯ ಮೇಲ್ಛಾವಣೆ ಉರುಳಿ ಬೀಳುವ ಪರಿಸ್ಥಿತಿಯಲ್ಲಿದ್ದು ಅದಕ್ಕೆ ಕಾಯಕಲ್ಪ ಕಲ್ಪಿಸುವಂತೆ ಸಾರ್ವಜನಿಕರೊಬ್ಬರು ಪತ್ರಕರ್ತ ಟಿ ಎಸ್ ನಾಗರಾಜರವರ ಗಮನಕ್ಕೆ ತಂದಿದ್ದರು. ಪತ್ರಕರ್ತ ಟಿ ಎಸ್ ನಾಗರಾಜರವರು ಸೂರಿಲ್ಲದೆ ಪರದಾಡುತ್ತಿರುವ ರತ್ನಮ್ಮ ಮನೆಗೆ ಭೇಟಿ ನೀಡಿದಾಗ ಮಳೆ ಬಂದು ಮನೆಯೆಲ್ಲ ಸೋರುತ್ತಿದೆ ಮತ್ತು ನೆಲ ಕೂಡ ಮಣ್ಣಿನ ನೆಲವಾಗಿದ್ದರಿಂದ ಮಳೆ ಬಂದರೆ ಮನೆಯಲ್ಲಿ ಕೂರಲು ಸಹ ಆಗುವುದಿಲ್ಲ. ಈ ವಯೋವೃದ್ಧೆ ಮಳೆ ಬಂದ ದಿನವೂ ನಿದ್ದೆ ಮಾಡದೆ ಜಾಗರಣೆ ಮಾಡುವಂಥ ಪರಿಸ್ಥಿತಿ. ಇನ್ನು ಸದರಿ ಮನೆಗೆ ವಿದ್ಯುತ್ ಸಂಪರ್ಕ ಸಹ ಇಲ್ಲದೇ ಇರುವುದನ್ನು ಕಂಡ ಅವರು ವೃದ್ಧ ಅವಸ್ಥೆಕೊಂಡು ಕೂಡಲೇ ವಾರ್ಡಿನ ನಗರಸಭಾ ಸದಸ್ಯ ಶೋಭಾ ಶ್ರೀನಿವಾಸ್ ಮತ್ತು ನಗರಸಭೆಯ ಪ್ರಭಾರಿ ಪೌರಾಯುಕ್ತರಾದ ಉಮಾಶಂಕರ್ ಮತ್ತು ಎ ಡಬ್ಲ್ಯು ಪದ್ಮನಾಭರೆಡ್ಡಿಯವರ ಗಮನಕ್ಕೆ ತಂದಿದ್ದರು. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ನಗರಸಭಾ ಸದಸ್ಯರು ಮತ್ತು ನಗರಸಭೆಯ ಅಧಿಕಾರಿಗಳು ವಯೋವೃದ್ಧೆಯ ಮನೆಯ ಪರಿಸ್ಥಿತಿಯನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಕೂಡಲೇ ಮನೆಯೊಳಗೆ ನೀರು ಬಾರದಂತೆ ತಗಡಿನ ಶೀಟುಗಳನ್ನು ಅಳವಡಿಸುವುದರ ಜೊತೆಗೆ ಆಕೆಗೆ ಅವಶ್ಯಕವಾದ ಮೂಲಭೂತ ಸೌಲಭ್ಯಗಳ ಜೊತೆಗೆ ಸೂರು ಒದಗಿಸುವ ಭರವಸೆಯನ್ನು ಪೌರಾಯುಕ್ತರು ನೀಡಿದರು. ಈ ಸಂದರ್ಭದಲ್ಲಿ ವಕೀಲರು ಪ್ರಕಾಶ್, ಶ್ಯಾಮಲಾ ಮತ್ತು ನಗರಸಭಾ ಸದಸ್ಯ ಶೋಭಾರವರ ಪತಿ ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು. ನಮಗೆ ಇನ್ಫಾರ್ಮೇಶನ್ ಬಂತು, ಅದೇ ಪ್ರಕಾರವಾಗಿ ಸಾಯಂಕಾಲ ನಮ್ಮ ಎ ಡಬ್ಲ್ಯು ಜೊತೆ ಮತ್ತು ನಮ್ಮ ಕೌನ್ಸಿಲರ್ ಜೊತೆ ಸ್ಥಳ ಪರಿಶೀಲನೆ ಮಾಡೋಕ್ಕೆ ಬಂದವು. ನೋಡಿದ್ವಿ, ಮನೆ ನೋಡಿದ್ವು. ಮನೆ ಹಳೆ ಹೆಂಚಿನ ಮನೆ ಆಗಿದ್ದು ಅಲ್ಲಿನ ಹಾಕಿರೋವಂಥ ಇದೆಲ್ಲ ತುಂಬ ತುಂಬ ಚಿಂತಾಜನಕ ಸ್ಥಿತಿಯಲ್ಲೇ ಇದೆ. ಪ್ಲಸ್ ಮಳೆ ಬಂದರೆ ಒಳಗಡೆ ಸೋರ್ತಾ ಇದೆ. ಇದರ ಈ ಜಾಗದ ಬಗ್ಗೆ ವಿಚಾರಿಸಲಾಗಿ ಇದಿನ್ನೂ ಇವರು ಹಳೆ ಇವ್ರ ತಂದೆ ತಾಯಿ ಹೆಸರಲ್ಲೇ ಇದೆ ಪ್ರಾಪರ್ಟಿ. ಸೊ ಈ ಹೊಸ ಮನೆ ಕಟ್ಕೊಳ್ಳೋ ತನಕ ನಮ್ಮ ಕಡೆಯಿಂದ, ನಗರಸಭೆ ಕಡೆಯಿಂದ ಏನು ವ್ಯವಸ್ಥೆ ಮಾಡಬೇಕು ಅದನ್ನು ನೋಡಿ ತಕ್ಷಣ ಮಾಡಿಸ್ಕೊಡ್ತೀವಿ. ಸೊ ಫ್ಲೋರಿಂಗ್ ಬೇರೆ ಮಣ್ಣದು ಅದು ನೋಡಿದ್ವು, ಅದನ್ನು ನೋಡಿದ್ವು. ಇದನ್ನು ಹಳೆ ಮನೆ ಆಗಿದೆ ಹೇಳಿದ್ನಲ್ಲ, ತುಂಬ ಶಿಥಿಲಾವಸ್ಥೆಯಲ್ಲಿದೆ ಮನೆ. ಅಕಸ್ಮಾತ್ ಇದು ಮನೆ ಇದು ಮಾಡೋದಕ್ಕೆ ಇವರಿಗೆ ಲೇಟ್ ಆದರೆ ನಮ್ಮಲ್ಲಿ ಹೊಸದಾಗಿ ಇದು ಮಾಡ್ತಾ ಇರ್ತೀವಿ, ಏನು ನಿರಾಶ್ರಿತರ ಕೇಂದ್ರ ಮಾಡ್ತಾ ಇದ್ದೀವಿ, ಅಲ್ಲಿಗಾದರೂ ಶಿಫ್ಟ್ ಮಾಡ್ಸೋದಕ್ಕೆ ವ್ಯವಸ್ಥೆ ಮಾಡಿ. ಬಟ್ ಶಿಫ್ಟ್ ಮಾಡಿದಾಗ ಮಾನಸಿಕವಾಗಿ ಬೇಜಾರಾಗುತ್ತೆ, ಅವ್ರ ಮೇಲೆ ಅವರೇ ಇರಬೇಕು. ನೀವು ಶಿಫ್ಟ್ ಮಾಡಿದಾಗ ಮಾನಸಿಕ ನೆಮ್ಮದಿ ಕೇಳುತ್ತೆ ಅಷ್ಟೇ ಯಮನಿಗೆ, ಅದನ್ನೇ ಹೇಳಿ. ಅದನ್ನ ಪ್ರಾಬ್ಲಮ್ ಆಗುತ್ತೆ. ಇದು ವ್ಯವಸ್ಥೆ ಇವರಿಗೆ ಪರ್ಯಾಯ ವ್ಯವಸ್ಥೆ ಆಗೋ ತನಕ ಅಟ್ಲೀಸ್ಟ್ ಅಲ್ಲಿ ತನಕ ಆದರೂ ಶಿಫ್ಟ್ ಮಾಡಿಸ್ತೀವಿ. ನಮಸ್ಕಾರ, ನಾನು ಶ್ಯಾಮಲಾ ಅಂತ, 30ನೇ ವಾರ್ಡಿಂದ. ಇಲ್ಲಿ ರತ್ನಮ್ಮ ಅನ್ನೋ ಅಜ್ಜಿಯವ್ರಿಗೆ ಮನೆ ಎಲ್ಲ ಬಿದ್ದು ಹೋಗಿದೆ, ಅದಕ್ಕೋಸ್ಕರ ಅವರು ಅದಕ್ಕೆ ನೆರವು ಕೊಡಿ ಅಂತ ಹೇಳಿ ಅಧಿಕಾರಿಗಳನ್ನು ಕೇಳ್ಕೊತಾ ಇದ್ದೀನಿ.